ಸ್ನೇಹಿತರೆ ಇವತ್ತು ನಾನು ನಿಮಗೆ ಚಾತುರ್ಮಾಸ್ಯದ ರಂಗೋಲಿಯನ್ನು ಹೇಳ್ಕೊಡ್ತೀನಿ. ಈ ಚಾತುರ್ಮಾಸ್ಯ ರಂಗೋಲಿಯನ್ನು ಹಾಕೋದ್ರಿಂದ ವೈಕುಂಠ ಲೋಕ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ. ಅಷ್ಟೊಂದು ಮಹತ್ವದ ಇದೆ ಈ ಒಂದು ರಂಗೋಲಿಗೆ. ಈ ರಂಗೋಲಿ ಹೆಂಗೆ ಹಾಕ್ಬೇಕಂದ್ರೆ ಮೊದಲು ಶ್ರೀರಾಮ್ ಜಯರಾಮ್ ಅಂತ ಹೇಳಿ ಬರ್ಕೊಂಡೆ ನಾನು. ನೀವು ನಿಮ್ಮ ಮನೆಯದು ಕುಲದೇವರು ಬೇಕಂದ್ರೆ ನನ್ನ ಹೆಸರನ್ನು ಹಾಕ್ಕೋಬೋದು. ನಂತರ ಅಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ ಸಹಿತ ವಿಷ್ಣು ದೇವರು ಕುಳಿತಿರೋ ಹಾಗೆ ಈ ರೀತಿಯಾಗಿ ಈ ರೀತಿಯಾಗಿ ಮಾಡ್ಕೋಬೇಕು. ಪೂರ್ಣ ಲಕ್ಷ್ಮೀ ಸಹಿತ ವಿಷ್ಣುದೇವರನ್ನ ಈ ರೀತಿಯಾಗಿ ಕುಳಿತಿರೋ ಹಾಗೆ ಮಾಡಬೇಕು. ಕಿರೀಟ ಬರ್ದಹಸ್ತ ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡೆ ವಿಷ್ಣುದೇವರು ಕುಳಿತಿರೋ ಹಾಗೆ ಮಾಡಬೇಕು. ಈ ರೀತಿಯಾಗಿ ಅವ್ರು ಕುಳಿತಿರೋ ಹಂಗೆ ಮಾಡಬೇಕು. ನಂತರ ಇದು ಮಾಡಬೇಕು. ಈ ರೀತಿಯಾಗಿ ಶಂಖಚಕ್ರವನ್ನು ಕೈಯಲ್ಲಿ ಹಿಡಿದರಂಗೆ ಹಾಕಬೇಕು. ನಂತರ ಪಾದವನ್ನು ಈ ರೀತಿಯಾಗಿ ಹಾಕಿ ನಂತರ ಈ ರೀತಿ ಪಾದವನ್ನು ಹಾಕಬೇಕು. ಯಾಕಂದರೆ ಜಾಗ ಸ್ವಲ್ಪ ಇರ್ತದಲ್ಲ ಅಷ್ಟೊಳಗೆ ಹಾಕ್ಬೇಕು ಅವರನ್ನು. ಕಿರೀಟವನ್ನು ಮಾಡಿ ಸರಿ ಮಾಡಬೇಕು. ನಂತರ ಇಲ್ಲಿ ಲಕ್ಷ್ಮೀ ದೇವಿನ ಸಹ ಹಂಗೆ ಮಾಡಬೇಕು. ಯಾಕಂದರೆ ಜಾಗ ಭಾಳ ಇರೋದಿಲ್ಲ ಅಂತ ಹೇಳಿ ಅಷ್ಟೊಳಗೆ ಇನ್ನು ಕೂಡ ಕರೆಕ್ಟಾಗಿ ಕೂತ ಹಂಗೆ ಮಾಡಬೇಕು. ಕೊರಳಲ್ಲಿ ಮಂಗಳಸೂತ್ರ ವರ್ಧಹಸ್ತ ಕಮಲ ಹಿಡಿದಿರ್ತಾರೆ ಕೈಯೊಳಗೆ ಸಿರಿ ಶಬ್ದ ಸೆರಗು ಮತ್ತು
ಶಂಖ ಚಕ್ರ ಈ ರೀತಿಯಾಗಿ ಮಾಡಿ ಅವರಿಬ್ಬರು ಹಿಂಗೆ ಕೂತಿರ ಥರ ಮಾಡಬೇಕು ಆಮೇಲೆ ಈ ರೀತಿಯಾಗಿ ಮಾಡಿ ಈ ರೀತಿಯಾಗಿ ಮಾಡಬೇಕು ನಂತರ ಜೀವನದಲ್ಲಿ ಒಂದ್ಸಲನಾದರೂ ಇದ್ರ ರಂಗೋಲಿ ಚಾತುರ್ಮಾಸ ರಂಗೋಲಿ ಹಾಕಬೇಕಂತ ಯಾಕಂದರೆ ಅದು ಅಷ್ಟೊಂದು ಮಹತ್ವದ ಈ ರೀತಿಯಾಗಿ ನೀಟಾಗಿ ಮಾಡ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಶ್ರೀಕಾರ ಹಾಕ್ಕೊಳ್ಬೇಕು ಮತ್ತು ಇಲ್ಲೇನೂ ಒಂದು ಶ್ರೀಕಾರ ಹಾಕಬೇಕು ಈಗ ಶಂಖಚಕ್ರ ಹಾಕ್ಕೊಳ್ಬೇಕು ಎಡಗಡೆ ಬಡ ಬಲ್ಗಡೆ ಈ ರೀತಿಯಾಗಿ ಈ ರೀತಿಯಾಗಿ ಶಂಖಚಕ್ರವನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಒಂದು ಕಡೆ ಚಕ್ರ ಬರಬೇಕು ಬಲ್ಗಡೆ ಮತ್ತು ಇಲ್ಲೇ ಶಂಖ ಬರಬೇಕು ಶಂಖ ಚಕ್ರ ಬರಬೇಕು ನಂತರ ತಂತಿ ಬೇರಿ ಅಂತ ಹೇಳ್ತೀವಿ ಈ ರೀತಿಯಾಗಿ ನಾನು ಹೇಳೇ ನಿಮ್ಗೆ ಲಕ್ಷ್ಮಿ ಇದ್ದಲ್ಲಿ ಲಕ್ಷ್ಮಿ ಆಸನ ಅಂತ ಹೇಳಿ ಅದು ಇದು ಇರಬೇಕು ಈ ರೀತಿಯಾಗಿ ಅದು ಹಾಕಬೇಕು ನಂತರ ಈ ರೀತಿಯಾಗಿ ಇದನ್ನು ಹಾಕಬೇಕು ಮತ್ತು ಈ ಕಡೆ ಇಲ್ಲೇ ಸೂರ್ಯ ಬರಬೇಕು ಯಾವಾಗಲೂ ಸೂರ್ಯ ಈ ರೀತಿಯಾಗಿ ಮಾಡಿಕೊಂಡು ಕರೆಕ್ಟಾಗಿ ಈ ಪೂರ್ಣ ಈ ಥರ ಹಾಕೋತ ಹೋಗಬೇಕು ಈ ಥರ ಸೂರ್ಯ ಬರಬೇಕು ಮತ್ತು ಈ ಬಲಕಡೆ ಚಂದ್ರ ಬರಬೇಕು ಈ ರೀತಿಯಾಗಿ ಚಂದ್ರ ಸೂರ್ಯ ಬರಬೇಕು ನಂತರ ಕೆಳಗೆ ತುಳಸಿ ಕಟ್ಟಿ ಭಾಳ ಸರಳ ಅದ ರಂಗೋಲಿ ನೀವು ಕಷ್ಟಪಟ್ಟರೆ ಎಲ್ಲ ಬಂದೇ ಬರ್ತದೆ ಈ ರೀತಿಯಾಗಿ ತುಳಸಿ ಕಟ್ಟೆಯನ್ನು ಹಾಕಬೇಕು
ಈ ರೀತಿಯಾಗಿ ಪೂರ್ಣ ಮಾಡ್ಕೊಂಡು ನಂತರ ಈ ರೀತಿಯಾಗಿ ತುಳಸಿ ಕಟ್ಟೆಯನ್ನು ಹಾಕೊಂಡು ನಂತರ ಗದೆ ಏನು ಮಾಡ್ಕೋಬೇಕು ಇದನ್ನು ನಾನು ತೋರಿಸ್ತೀನಿ ನಿಮಗೆ ಎರಡು ಮೂರು ಸಲ ಗದೆ ಹೆಂಗೆ ಮಾಡ್ಕೊಳ್ಳೋದು ಅಂತ. ಇಲ್ಲಿ ಮೇಲೆ ಈ ರೀತಿಯಾಗಿ ಮಾಡ್ಕೋಬೇಕು. ರೀತಿಯಾಗಿ ಕಮಲ ಬರಬೇಕು ಮತ್ತು ಈ ಕಡೆ ಈ ಕಡೆ ನೋಡ್ರಿ ಕರೆಕ್ಟಾಗಿ ರಾಮನ ತೊಟ್ಲ ಆಗಬೇಕಿದು. ರಾಮನ ತೊಟ್ಲ ಈ ರೀತಿಯಾಗಿ ಕರೆಕ್ಟಾಗಿ ಒಂದು ಚೌಕ ಮಾಡ್ಕೊಳ್ಬೇಕು. ನಂತರ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಒಳಗೆ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೀಟಾಗಿ ಮಾಡಿಕೊಂಡ್ರೆ ಈ ರೀತಿಯಾಗಿ ನಾಲ್ಕು ಕಡೆ ಮಾಡ್ಕೊಂಡ್ಮೇಲೆ ಇಲ್ಲಿ ತೊಟ್ಟಲದಲ್ಲಿ ಮಗು ಮಲಗಿರೋ ಹಾಗೆ ಮಾಡಬೇಕು. ಈ ರೀತಿಯಾಗಿ ಶ್ರೀರಾಮನ ಮಾಡಬೇಕು. ಇಲ್ಲಿ ಒಂದು ಶ್ರೀಕಾರ. ಈಗ ಸೀತಾನ ಸೆರಗು ರಾಮನ ತೊಟ್ಲು ಸೀತಾನ ಸೆರಗು. ಕರೆಕ್ಟಾಗಿ ನೋಡ್ಕೊಳ್ರಿ. ಮತ್ತು ನನಗೆ ಮತ್ತೆ ಹಾಳಿ ಒಳಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೊಡ್ಡ ಸೈಜೇ ಮಾಡಿ ಹಾಕ್ಬಿಟ್ಟೆ ನಾನು ನಿಮಗೀಗ, ಯಾಕಂದರೆ ಮತ್ತೊಂದು ಸಲ ಅಂದ್ರೆ ನನ್ನ ಕಡೆ ಆಗೋದಿಲ್ಲ. ಯಾಕೆ ನನಗೂ ಭಾಳ ಕೆಲಸ ಇರ್ತದೆ. ಇನ್ಮೇಲೆ ಚಾತುರ್ಮಾಸದ್ದು ಎಲ್ಲ ಇದು ಶುರು ಆಗ್ತದೆ ನನಗೂ. ಅದಕ್ಕೆ ಈ ರೀತಿಯಾಗಿ ಮಾಡಿಕೊಂಡು ಸೀತಾನ ಸರಿಗಿದು ಇವ ಸರಗಿ ಇದು ಬಾರ್ಡರ್. ಇದು ಸೀತಾನ ಸೆರಗಿ ಹಾಕಿ ಹಾಕ್ಬೇಕಂದ್ರೆ ವಸ್ತ್ರ ದಾರಿದ್ರೆ ಬರೋದಿಲ್ಲ ಅಂತ. ಅದಕ್ಕೆ ಪ್ರತಿದಿನ ಮನೆಯೊಳಗೆ ಸೀತಾನ ಸೆರಗಿ ಹಾಕ್ಬೇಕಂತ. ಈ ರೀತಿಯಾಗಿ ಸೀತಾನ ಸೆರಗು ರಾಮನ ತೊಟ್ಲು ಸೀತಾನ ಸೆರಗು ಕೃಷ್ಣನ ಕೊಳಲು ಮಾಡಬೇಕೀಗ. ಇಲ್ಲಿ ಕೃಷ್ಣನ ಕೊಳಲು ಹಾಕೋಣ. ಇಲ್ಲಿ ಹಾಕ್ತೀನಿ ಕೃಷ್ಣನ ಕೊಳಲು.
रीतियामी ना अदे अलंकार कृष्णन को सीतांश कृष्णन को रामन तोट इले ती हाकल इले बेरी हाकले बेरी अरे यह रीतिया रौंड अदर यह रीतिया मत अदे अद प्रतियो लक्ष्मीदेवी सह चातुर्मास रंगोली हाकण चातुर्मास रंगोली हाकार अदक यह चातुर्मास रंगोली हाड़ू बरतद आ हाड़ेन ना निम्ब नी बेरी हाँ सीतांसर कृष्ण तुकड़ो इुसी दड़ हाकु इले सेसी दड़ी एर तुसी दड़ सेस रीतिया बंदर तुसी दड़ हाकु एर तुसी दड़ा तुसी दड़ हाकु ना मूवत्मू पद्म हाकु के लिए इले मूवत्मू पद्म बरु तोरस्तनी पद्म हेंगी पद्म भाळ सरळद सण्णु सण्णु हाक्रे याकंद्रे जागिरंगिल्ल अदक्के मूवत्मूरु पद्म बरबेकु अंद्रे मूवत्मूरु कोटि देवतेगळन्न इदर ई ओंदु वैकुंठ लोकदोळगे सेरिसोदु अंत हेळि अदक्के मूवत्मूरु पद्म हाकबेकु अदक्के हेळ्तारे इदु वैकुंठ लोक प्राप्ति आगुत्ते ई रंगोली हाकोद्रिंद अंत हेळि ಈ ರೀತಿಯಾಗಿ ಪದ್ಮಗಳನ್ನು ಹಾಕ್ತಾ ಹಾಕ್ತಾ ಹೋಗಬೇಕು ಈ 33 ಪದ್ಮ ಹಾಕಬೇಕಾದ್ರೆ ದೇವರ ನಾಮಸ್ಮರಣೆ ಏನಾದರೂ ಹೇಳಬೇಕು ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡು ಶ್ರೀ ಶಕೇಶವ ಶರಣು ಹೊಕ್ಕಿನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಶೋಧಿಸೆನ್ನ ಬೌಧ ಕಲ್ಶ ಬೋಧಿಸಯ್ಯ ಜ್ಞಾನವೆನಿಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದಿನಯ್ಯ ಇಂದು ಬೋಧ ಬಂದ ಬಿಡಿಸು ತಂದೆ ಗೋವಿಂದ ಭ್ರಷ್ಟನೆನ್ಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿ ಕೊಂಬೆ ಶಿಷ್ಟರೊಳಗೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೇನು ನಾನು ಹೃದಯದೊಳಗೆ ಸದನ ಮಾಡು ಮುದದಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಹೊರೆಯ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ ಬಿದ್ದು ಬೋಧನೇಕ ಜನ್ಮ ಬದ್ಧನಾಗಿ ಕಲ್ಶದಿಂದ ಗೆದ್ದು ಪೋಪ ಬುದ್ಧಿ ತೋರೋ ಪದ್ಮನಾಭನೇ ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಮ್ಮೆಯೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ ಪಂಕಜಾಕ್ಷ ನೀನು ಎನ್ನ ಮಂಕ ಬುದ್ಧಿಯನ್ನ ಬಿಡಿಸಿ ನಿನ್ನ ಕಿಂಕರನ್ನ ಮಾಡಿಕೊಳ್ಳು ಸಂಕರ್ಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದಿರೋ ಎನ್ನ ವಾಸುದೇವನೇ ಬುದ್ಧಿಶೂನ್ಯನಾಗಿ ಎನ್ನ ಬದ್ಧ ಕಾಯಕೋಕವನವ ತಿದ್ದಿ ಹೃದಯ ಶುದ್ಧಿ ಮಾಡೋ ಪ್ರದ್ಯುಮ್ನೇ ಜನನಿ ಜನಕ ನೀನೆ ಎಂದು ಎನವೆನಯ್ಯ ದೀನ ಬಂದು ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ ಹರ್ಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ ಇರಿಸು ನಿನ್ನ ಪಾದದೋಳು ಪ್ರೇಮ ಪುರುಷೋತ್ತಮ ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ನ ಭೇದ ಮಾಡಿ ನೋಡದಿರು ಹೇ ಅದೋಕ್ಷಜ ಚಾರು ಚರಣ ತೋರಿ ಎನ್ಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರ್ಬೇ ನಿನ್ಗೆ ನಾರಸಿಂಹನೇ ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾರ್ಥ ಪೀಡೆಗಳನ್ನು ಮುಂಚಿತವಾಗಿ ಕಳೆದು ಪರಿಯೋ ಸ್ವಾಮಿ ಅಚ್ಯುತ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದೊಳು ಇಟ್ಟು ಸದಾ ಈ ನಗುತ್ತಿ ಬಿಡಿಸೋ ಮುನ್ನ ಶ್ರೀ ಜನಾರ್ದನ
ಜಪತಪಾನುಷ್ಠಾನವಿಲ್ಲ ಕುಪದಗಾಮಿಯಾದರೆಯನ್ನ ಕೃಪೆ ಮಾಡಿ ಹರಿಸಬೇಕು. ಹೇ ಉಪೇಂದ್ರನೇ ಮೊರೆ ಇಡುವೆನಯ್ಯ, ನಿನಗೆ ಶರದಿ ಶುಭ ಮತಿಯ. ಇರಿಸು ಭಕ್ತರೋಳು ಪರಮಪುರುಷ ಶ್ರೀಹರೇ. ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸ್ತಕ್ಕೆ ಪಾಲಿಸಿ, ಇನ್ನು ಇಷ್ಟು ಮಾತ್ರ ಬೇಡಿ ಗೊಂಬೆ ಶ್ರೀಕೃಷ್ಣನೇ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಅರ್ತಿಯಿಂದ ಸಲಹುತ್ತಿರುವ ಕರ್ತಿಕೇಶವ, ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳಿದವ್ರಿಗೆ ಕರೆದು ಮುಕ್ತಿ ಕೊಡೋ ನೆಲೆ ಆದಿಕೇಶವ. ಈ ರೀತಿಯಾಗಿ ದೇವರ ನಾಮಸ್ಮರಣೆ ಮಾಡ್ತಾ ಹಾಕಬೇಕು ಅಂಥೇಳಿ. 28 29 30 31 ಈ ರೀತಿಯಾಗಿ ಪದ್ಮವನ್ನು 33 ಪದ್ಮವನ್ನು ಹಾಕಬೇಕು. ನಂತರ ಮೂವತ್ತ್ಮೂರು ಕೋಟಿ ದೇವತೆಗಳು ಇಲ್ಲಿ ಕೂತರು. ಹೀಗಾಗಿ ಈಗ ಏನು ಮಾಡಬೇಕು ಅಂದರೆ ವೈಕುಂಠದ ಬಾಗಿಲವನ್ನು ಮಾಡಬೇಕು. ಈ ರೀತಿಯಾಗಿ ವೈಕುಂಠಕ ಬಾಗಿಲವನ್ನು ಮಾಡಬೇಕು. ವೈಕುಂಠಕ ದ್ವಾರವನ್ನು ಮಾಡಿದ್ಮೇಲೆ ಇಲ್ಲಿ ಓಂಕಾರವನ್ನು ಹಾಕಬೇಕು. ತಳಿರು ತೋರಣ ಮಾಡಬೇಕಿಲ್ಲೇ. ಈ ರೀತಿಯಾಗಿ ತೋರಣವನ್ನು ಮಾಡಬೇಕು. ನಂತರ ಬಾಗಿಲಲ್ಲಿ ನಿಂತಿರುವಂಥ ಈ ರೀತಿಯಾಗಿ ದ್ವಾರಪಾಲಕರನ್ನು ಮಾಡಬೇಕು. ಜಯ ವಿಜಯನ ತಲೆಯವ್ರ ಪಟ್ಟಕವನ್ನು ಹಾಕ್ಕೊಂಡಿರ್ತಾರೆ. ಈ ರೀತಿಯಾಗಿ ದ್ವಾರಪಾಲಕರನ್ನು ಆ ಕಡೆ ಈ ಕಡೆ ಒಬ್ಬರನ್ನ ನಿಲ್ಲಿಸ್ಬೇಕು. ಇಲ್ಲಿ ದ್ವಾರಪಾಲಕರು ಜಯ ವಿಜಯ ನಿಂತಿರ್ತಾರೆ. ನಂತರ ಒಂದು ಕಡೆ ಆನೆ ಅಂಬಾರಿ, ಒಂದು ಕಡೆ ಆಕಳು ಆಕಳಕರು ಮಾಡಬೇಕು. ಈ ರೀತಿಯಾಗಿ ಒಂದು ಕಡೆ ಆಕಳು ಆಕಳಕರು, ಈ ಚಾತುರ್ಮಾಸ ರಂಗೋಲಿಯನ್ನು 5 ವರ್ಷ ಹಾಕಬೇಕು. ಒಂದ್ಸಲ ಹಿಡಿದ್ರೆ 5 ವರ್ಷ ಹಾಕಬೇಕು. ನಿಮ್ಗಾಗಲ್ಲ ಅಂದರೆ 1 ವರ್ಷನಾದರೂ ಹಾಕ್ರಿ. ಯಾಕಂದ್ರೆ ಜೀವನದೊಳಗೆ ಒಮ್ಮೆ ಆದರೂ ಈ ರಂಗೋಲಿಯನ್ನು ಹಾಕ್ಬೇಕಂತ ವೈಕುಂಠ ರಂಗೋಲಿ. ಇದನ್ನು ಹೇಳ್ತೀನಿ ನಿಮಗೆ, ನಮಸ್ಕಾರದ ಮಂತ್ರ ಅದ ಇದಕ್ಕೊಂದು.
ಯಾಕಂದ್ರೆ ಮಾತಾಡ್ಕೋತ ರಂಗೋಲಿ ಹಾಕಿದ್ರೆ ನಂಗೆ ನೀಟಾಗಿ ಬರೋದೇ ಇಲ್ಲದು, ಈಗೂ ನೀಟಾಗಿ ಬಂದಿಲ್ಲ. ಈ ರೀತಿಯಾಗಿ ಆಕಳನ್ನು ಪೂರ್ಣ ಹಾಕಿ ಆಕಳ ಆಕಳ ಕರು ನಿಂತಿರೋಂಗೆ ಹಾಕಬೇಕು. ಈ ರೀತಿಯಾಗಿ ಆಕಳ ಆಕಳ ಕರುನ ಹಾಕಿ ಇದನ್ನು ಪೂರ್ಣ ಮುಗಿಸ್ಬೇಕು. ಅಂದ್ರೆ ಇದು ಒಂದು ಕಡೆ ಆಕಳ ಆಕಳ ಕರು ದೇವ್ರ ಲೋಕದೊಳಗೆ ಯಾವಾಗಲೂ ನಂದಿನಿ ಆಕಳ ಇರ್ತದ, ದೇವ್ರ ಲೋಕದ ಕಾಮಧೇನು ಇರ್ತದ ಅಂಥೇಳಿ ನಾವು ಈಗ ಆನೆ ಅಂಬಾರಿ ಈಗ ಫಸ್ಟ್ ಫಸ್ಟ್ ಸ್ವಲ್ಪ ಕಠಿಣ ಅನ್ನಿಸ್ಬೋದು, ಮತ್ತು ಮೊದಲು ಸ್ವಲ್ಪ ಎಲ್ಲರಿಗೂ ಕಠಿಣ ಅನ್ನಿಸ್ತದೆ. ಈ ರೀತಿಯಾಗಿ ಆನೆ ಅಂಬಾರಿ ನಾವು ಇದು ಆನೆ ಅಂಬಾರನ್ನು ಮತ್ತೆ ಯಾವಾಗ ಹಾಕ್ತೇವಂದ್ರೆ ಗೌರಿ ಹಬ್ಬದ ದಿವಸ ಲಕ್ಷ್ಮೀ ಬರ್ತಾಳಲ್ಲ ಅವತ್ತು ಆನೆ ಅಂಬಾರಿನ ಹಾಕ್ತೀವಿ. ಯಾಕಂದ್ರೆ ಲಕ್ಷ್ಮೀ ಬರೋದ್ರ ಬಾಗಲ್ದೊಳಗೆ ಆನೆ ಅಂಬಾರಿ ಎಲ್ಲ ನಿಲ್ಲಿಸ್ಬೇಕಂತ. ಈ ರೀತಿಯಾಗಿ ಆನೆ ಅಂಬಾರಿನ ಹಾಕಬೇಕು. ಈ ರೀತಿಯಾಗಿ ಆನೆ ಅಂಬಾರಿ ಏನು ಮಾಡ್ಕೋಬೇಕು. ಅದಕ್ಕೆ ಅಲಂಕಾರ ಮಾಡಬೇಕು ಆನೆಗೆ. ಇದ್ರ ಹಾಡು ಹೇಳ್ತೇನೆ ಈಗ, ಇದು ಮುಗಿಲಿ ಮುಗಿದ ತಕ್ಷಣ ಹಾಡನ್ನು ಏನನ್ಬೇಕು ಅಂತ ಚಾತುರ್ಮಾಸದ ಹಾಡನ್ನು ಹೇಳ್ಕೊಡ್ತೇನೆ ನಿಮಗೆ. ಇದನ್ನ ರಂಗೋಲಿ ಹಾಕಿ ಆ ಹಾಡನ್ನು ತಪ್ಪದೇ ಅನ್ಬೇಕು. ಆ ಹಾಡನ್ನು ನಾನು ಇದು ಇದ್ರ ಕೆಳಗೆ ಹಾಕಿರ್ತೇನೆ, ವಿಡಿಯೋ ಕೆಳಗೆ ಹಾಕಿರ್ತೀನಿ. ಈ ರೀತಿಯಾಗಿ ಆನೆಯನ್ನು ಅಂಬಾರಿಯನ್ನು ಹಾಕಬೇಕು. ತಳಿರು ತೋರಣ ಮಾಡಬೇಕು, ಇಲ್ಲಿ ಶ್ರೀಕಾರ ಹಾಕಬೇಕು, ಮತ್ತು ಇದ್ರ ಮೇಲೆ ಮಾವು ತಂದು ಕೂತಂಗೆ ಕೂಡಿಸ್ಬೇಕು. ಈ ರೀತಿಯಾಗಿ ಮಾವು ತ ಕೂತಿರಬೇಕು, ಹಾಕ್ಬೇಕು. ಇದನ್ನು ಪೂರ್ಣ ಹಾಕಿ ಈ ಥರ ಆನೆ ಅಂಬಾರಿ ಹಾಕಬೇಕು. ನಂತರ ಒಂದು ಕಡೆ ಗರುಡ ದೇವ್ರನ್ನ ಹಾಕಬೇಕು, ಒಂದು ಕಡೆ ಶೇಷ ದೇವ್ರನ್ನ ಹಾಕಬೇಕು. ಈ ಕಡೆ ಗರುಡ ದೇವ್ರನ್ನ ಹಾಕ್ತೀನಿ. ಯಾಕಂದ್ರೆ ಅವರಿಂದ ಯಾವುದು ಇದನ್ನೆಲ್ಲ ಅಂತ ಹೇಳಿ ಗರುಡ ದೇವ್ರನ್ನ ಹಾಕಬೇಕು. ಈ ರೀತಿಯಾಗಿ ಗರುಡ ದೇವ್ರನ್ನ ಒಂದು ಹಾಕಿ ಸುಮ್ಮ ಸಿಂಪಲ್ ಆಗಿ ತೋರಿಸ್ಲಿಕ್ಕತ್ತೇನೆ ನಾನು ನಿಮ್ಗೆ. ಈ ರೀತಿಯಾಗಿ ಒಂದು ಕಡೆ ಗರುಡ ದೇವ್ರನ್ನ ಹಾಕ್ತೀವಿ, ಇನ್ನೊಂದು ಕಡೆ ಶೇಷ ದೇವ್ರನ್ನ ಹಾಕ್ತೀವಿ.
रीतिया कड़े गरुड़ देवर वन कड़े शेष देवर हाकु हाकि रंगोलिया प्रतिदिन हाकु चातुर्मास दिवस तपदे हाकु अकस्मात निरीगोद हमारे दिवस बिटिर्ती अस्ट दिवस ठीक मत ಪ್ರತಿದಿನ ಹಾಕಬೇಕು ಮುಟ್ಟಾದಾಗ ಮೂರು ನಾಲ್ಕು ದಿವಸ ಬಿಡಬೇಕು ಪ್ರತಿದಿನ ಮಾಡಿ ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇರಿಸಿ ತೋರಿಸ್ತೀನಿ ಅರಿಶಿನ ಕುಂಕುಮ ಹಿಂಗೆ ಇರಿಸ್ಬೇಕಂತ ಪ್ರತಿಯೊಂದು ದೇವರಿಗೂ ಅರಿಶಿನ ಕುಂಕುಮ ಎಲ್ಲ ಇರಿಸ್ಬೇಕು ಈ ರೀತಿ ನೋಡ್ರಿ ಚಾತುರ್ಮಾಸ ರಂಗೋಲಿ ಅಂದರೆ ಇಷ್ಟು ಹಾಕಿದರೆ ಸಾಕು ನೀವು ಅಷ್ಟು ದೇವರಿಗೂ ಅರಿಶಿನ ಕುಂಕುಮ ಇರಿಸಬೇಕು ಈ ಲಕ್ಷ್ಮೀ ದೇವಿಗೆ ಈ ಕಡೆ ಹಿಂಗೆ ಇರಿಸ್ಬೇಕು ಗಲ್ಲಕ್ಕೆ ಇರಿಸ್ಬೇಕು ಆಮೇಲೆ ಹಣೆ ಮೇಲೆ ಕುಂಕುಮವನ್ನೇ ಹಾಕಿ ಹಿಂಗೆ ಹಚ್ಚಬೇಕು ಹಿಂಗೆ ಪ್ರತಿಯೊಂದು ದೇವರಿಗೂ ಹಾಕಬೇಕು ಈ ರೀತಿಯಾಗಿ ಎಲ್ಲವನ್ನು ಹಾಕಬೇಕು ಶಂಖ ಚಕ್ರ ಎಲ್ಲ ಪೂರ್ಣ ತೋರಿಸ್ತಿದ್ದಲ್ಲ ಪ್ರತಿಯೊಂದನ್ನು ಈ ರೀತಿಯಾಗಿ ಚಾತುರ್ಮಾಸದ ರಂಗೋಲಿ ಹಾಕಿ ಇದ್ರ ಮುಂದೆ ಒಂದು ತೆಪ್ಪು ದೀಪ ಹಚ್ಚಿಟ್ಟು ಅರಿಶಿನ ಕುಂಕುಮ ಇರಿಸಿ ಹಾಲು ಸಕ್ಕರೆ ನೈವೇದ್ಯ ಸಕ್ಕರೆ ನೈವೇದ್ಯ ಏನಿರ್ತದೆ ನಿಮ್ಮ ಮನೆಯೊಳಗೆ ಅದನ್ನು ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡಿ ಪ್ರತಿದಿನ ಇದು ಮೂರು ನಮಸ್ಕಾರ ಹಾಕಿದ್ರೆ ಮೂರು ಅಥವಾ ನಾಲ್ಕು ನಮಸ್ಕಾರ ಹಾಕಿದ್ರೆ ಎಷ್ಟೊಂದು ಇದನ್ನು ಹೇಳ್ತಾರೆ ಅಂದರೆ ಒಂದು ಪ್ರದಕ್ಷಿಣ ನಮಸ್ಕಾರ ಹಾಕಿದರೆ ಕೋಟಿ ಪುಣ್ಯ ಬರುವುದು ಎರಡು ಪ್ರದಕ್ಷಿಣ ನಮಸ್ಕಾರ ಹಾಕಿದರೆ ಅಯೋಧ್ಯ ರಾಮನ ಸೇವೆ ಆಗುವುದು ಮೂರು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಮುಕ್ತಿಗೆ ಹೋಗುವರು ನಾಲ್ಕು ಪ್ರದಕ್ಷಿಣ ನಮಸ್ಕಾರ ಹಾಕಿದರೆ ವೈಕುಂಠ ಕಾಣುವರು ಅಂಥೇಳಿ ಈ ರೀತಿಯಾಗಿ ನೀವು ಪ್ರತಿ ದಿನ ಚಾತುರ್ಮಾಸದಲ್ಲಿ ಇಂಥದ್ದೊಂದು ರಂಗೋಲಿ ಹಾಕಿಬಿಟ್ರೆ ನಿಮ್ಗೆ ಬೇರೆ ಏನು ಮಾಡೋದು ಬೇಡ ಅಷ್ಟೊಂದು ಇದಕ್ಕೆ ಮಹತ್ವದ ಈ ಚಾತುರ್ಮಾಸದ ರಂಗೋಲಿ ಹಾಡು ಹೆಂಗದ ಅಂದರೆ ಅದು ಚಂದದ ಅದನ್ನು ಹೇಳ್ಕೊಡ್ತೀನಿ ಅದನ್ನು ನಾನೇನು ಮಾಡಿರ್ತೀನಿ ಈ ವಿಡಿಯೋ ಕೆಳಗೆ ಹಾಕಿರ್ತೀನಂತೆ ಈ ಇದನ್ನು ಹಾಕಿದ ಮೇಲೆ ಅರಿಶಿನ ಕುಂಕುಮ ಹಾಯಿಸಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ತುಪ್ಪದ ದೀಪ ಹಚ್ಚಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಒಂದು ಹೂವನ್ನು ಏರಿಸ್ಬೇಕು ಪ್ರತಿದಿನ ಈ ರಂಗೋಲಿ ಹಾಕಿ ನಂತರ ಇದನ್ನು ಏಕಾದಶಿ ವಿಷ್ಣುವನ್ನ ದ್ವಾದಶಿ ದ್ವಾರಪಾಲಕನ್ನ ಇಂದ್ರನ್ನ ಚಂದ್ರನ್ನ ದೇವೇಂದ್ರನ ಪಂಚಪಾಂಡವನ್ನ ಕೂಡಿ ಪಗಡಿ ಆಡೋ ಹೊತ್ತಿನ ಒಳಗೆ ತಂತಿ ಹರಿತು ಬೇಲಿ ಮುರಿತು ಅಂತ ದ್ವಾರಪಾಲಕರು ಹೇಳಿದರು ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರು ಹಾಕ್ಯಾರ ನೋಡಿಕೊಂಡು ಬಾ ಅಂತ ಹೇಳಿದರು ಗಂಗಿ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತ್ರಿ ಹಾಕ್ಯಾಳ ಸರಸ್ವತಿ ಹಾಕ್ಯಾಳ ಶ್ರೀಕೃಷ್ಣ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದರು ಆಕೆ ಬೆನ್ನು ಹುರಿ ತಂದು ಬೇಲಿಗೆ ಬಿಗಿರಿ ನರ ತಂದು ತಂತಿಗೆ ಬಿಗಿರಿ ಅಂತ ಅಂದರು ಆಗ ಒದೇ ಕಾಲದ್ದು ಶ್ರೀಕೃಷ್ಣ ಪರಮಾತ್ಮ ತಂಗಿ ಮನೆ ಕಡೆ ಹೋದ ಯಾಕ ತಂಗಿ ಚಾತುರ್ಮಾಸದ ನೇಮ ಏನು ಮಾಡಿದೆ ಅಂತ ಕೇಳಿದ ಇಂದ್ರನಂತ ಗಂಡನ್ನ ಬಲ್ಲೆ ಚಂದ್ರನಂತ ತಮ್ಮನ್ನ ಬಲ್ಲೆ ಅರ್ಜುನನಂತ ಗಂಡನ್ನ ಬಲ್ಲೆ ವಾಸುದೇವ ದೇವಕಿ ಅಂತ ತಂದೆ ತಾಯಿರನ್ನ ಬಲ್ಲೆ ಶ್ರೀಕೃಷ್ಣ ಪರಮಾತ್ಮನ ಬಲ್ಲೆ ಅಂದಳು ಅಂದ ಹಂಗಂದ್ರೆ ಹ್ಯಾಂಗ್ ವಾ ರಂಗೋಲಿ ಹಾಕು ನೇಮ ಹಿಡಿ ಘಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚ ಬೆಂಚಿನ ಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀಕೃಷ್ಣನ ಗದ್ದುಗೆ ವಿಷ್ಣುಪಾದ ಶಂಖ ಚಕ್ರ ಗದ ಪದ್ಮ ಸ್ವಸ್ತಿಕ ವೃಂದಾವನ ಕೊಳಲು ತಂತಿ ಬೇರಿ ಆಕಳು ಕರು ಮೂವತ್ತ್ಮೂರು ಪದ್ಮ ಶ್ರೀರಾಮನ ತೊಟ್ಟಿಲು ಸೀತಾ ಸೆರಗು ತುಳಸಿದಳ ಇಷ್ಟೆಲ್ಲ ಹಾಕಬೇಕು ಅಂಥೇಳಿ ಅಷ್ಟೆಲ್ಲ ಹಾಕ್ಬೇಕಂತ ಶ್ರೀಕೃಷ್ಣ ತನ್ನ ತಂಗಿಗೆ ಹೇಳಿದಂತ ಅದಕ್ಕೆ ಸುಭದ್ರಗ ಈ ಒಂದು ಕೃಷ್ಣನೇ ಹೇಳಿದ್ದು ಇದು ಅಷ್ಟು ಅದಕ್ಕೆ ಅಷ್ಟೊಂದು ಮಹತ್ವದ ನಾನು ಎರಡು ಬಿಟ್ಟಿದ್ದೀನಿ ಅಂದ್ರೆ ಒಂದು ಸ್ವಸ್ತಿಕೊಂದು ಹಾಕೋದು ಬಿಟ್ಟೇನಿ ಅದಕ್ಕೆ ಈ ರೀತಿಯಾಗಿ ಪೂರ್ಣ ಈ ರಂಗೋಲಿಯನ್ನು ನೀವು ಹಾಕಿ ನಿಮ್ಮ ಮನೆಯೊಳಗೆ ಮಾಡಿದ್ರೆ ಲಕ್ಷ್ಮೀ ಸಹಿತ ವಿಷ್ಣು ದೇವರು ಯಾವತ್ತು ಈ ಥರದ ನೇಮ ನಿತ್ಯ ಮಾಡ್ಕೋತ ಹೋದ್ರೆ ನಿಮಗೆ ಕಷ್ಟಗಳೇ ಬರೋದಿಲ್ಲ ಯಾಕಂದ್ರೆ ನಾನು ಭಾಳ ಮಂದಿ ನೋಡೇನಿ ಯಾರು ನೇಮ ನಿತ್ಯ ಮಾಡ್ಕೋತ ಹೋಗ್ಯಾರಲ್ಲ ಅವರು ಎಂತಿಂಥ ಕಷ್ಟದಿಂದ ಪಾರಾಗಿ ಎಂಥ ಒಳ್ಳೆಯ ಜೀವನವನ್ನು ಪಡ್ದಾರಂಥೇಳಿ ಅದಕ್ಕೆ ನೀವು ಪ್ರತಿದಿನ ಈ ಚಾತುರ್ಮಾಸದ ರಂಗೋಲಿಯನ್ನು ಹಾಕಿ ನೋಡಿರಿ ಭಾಳ ಸರಳದ ನಿಮ್ಗೆ ತೋರಿಸ್ಕೊಟ್ಟೆ ನಾನು ಇವತ್ತು ಚಾತುರ್ಮಾಸದ ರಂಗೋಲಿಯನ್ನು ಹಾಕಿ ನಂತರ ನಾನೇನು ಮಾಡ್ತೀನಿ ಈ ಒಂದು ವಿಡಿಯೋ ಕೆಳಗೆ ಹಾಡನ್ನು ಹಾಕಿರ್ತೀನಿ ಅದನ್ನು ಪ್ರತಿದಿನ ಹೇಳ್ತಾ ಹೋಗ್ರಿ ನಂತರ ಒಂದೊಂದು ವರ್ಷಕ್ಕೆ ಒಂದೊಂದು ಇದನ್ನು ಕೊಡಬೇಕು ನೇಮ ಈ ಯಾರು ಒಂದೇ ವರ್ಷ ಇದನ್ನು ಹಾಕ್ತಿರಲ್ಲ ಅವರು ಒಂದು ತಮ್ಮ ಅಥವಾ ಅಣ್ಣಂದ್ರಿಗೆ ಬೆಳ್ಳಿ ಬೆಟ್ಟದೋಗಿ ಶಾವಿಗೆ ಪಾಯಸ ಮಾಡಿ ಕೊಡಬೇಕಾಗ್ತದೆ ಅಂದ್ರೆ ಅದು ಕೊನೆ ಒಂದು ಇದನ್ನು ಏಕಾದಶಿ ದ್ವಾದಶಿ ಕೊನೆ ದ್ವಾದಶಿ ಈ ಒಂದು ರಂಗೋಲಿ ಮುಗಿಸಿ ಅಕ್ಷತೆಯನ್ನು ಹಾಕಿ ಮುಗಿಸಿ
ಕೊನೆಯ ದ್ವಾದಶಿ ದಿವಸ ತಮ್ಮ ಅಣ್ಣ ತಮ್ಮಂದರಿಗೆ ಒಂದು ಶರ್ಟ್ ಪೀಸ್ ಅದೆಲ್ಲ ಕೊಟ್ಟು ಒಂದು ಬೆಳ್ಳಿ ಬೆಟ್ಟದೋಗಿ ಶಾವಿಗೆ ಪಾಯಸ ಕೊಟ್ಟರೆ ನೀವೊಂದು ವ್ರತ ಮಾಡ್ದಂಗೆ ಪೂರ್ಣ ಆಗ್ತದೆ. ನಿಮ್ಗೆ ಅಣ್ಣ ತಮ್ಮ ಇಲ್ಲ ಅಂತಂದ್ರೆ ನಿಮ್ಮ ಮನೆಯೊಳಗೆ ಮಗಳ ಗಂಡಗೂ ಕೊಡ್ಬೋದು. ಅಕಸ್ಮಾತ್ ಮಗಳ ಗಂಡನೂ ಅದು ಇಲ್ಲ ಅಂತಂದ್ರೆ ಬ್ರಾಹ್ಮಣ ಮುತ್ತೈದಿನ ಕರೆದು ಊಟಕ್ಕೆ ಹಾಕಿ ಒಂದು ಬೆಳ್ಳಿ ಬೆಟ್ಟದೋಗೆ ಶಾವಿಗೆ ಪಾಯಸ ಹಾಕಿ ಕೊಡಬೇಕಾಗ್ತದೆ. ಈ ರೀತಿಯಾಗಿ ಪ್ರತಿದಿನ ರಂಗೋಲಿ ಹಾಕಿ ಪ್ರತಿ ದ್ವಾದಶಿ ದ್ವಾದಶಿಯು ಸಹ ಮುತ್ತೈದಿನ ಕರೆದು ಉಡಿ ತುಂಬಿ ಅಷ್ಟೇ, ಮತ್ತೊಂದು ಏನಿರೋದಿಲ್ಲ. ಇದು ಪ್ರತಿದಿನ ರಂಗೋಲಿ ಹಾಕೋದಿರ್ತದೆ. ಇದನ್ನು ಹಾಕಿದ ಮೇಲೆ ಬೇಕಂದ್ರೆ ನೀವು ರಂಗೋಲಿ ದಾನ ಕೊಡ್ಲಿಕ್ಕೆ ಬರ್ತದೆ. ಪ್ರತಿದಿನ ಈ ರಂಗೋಲಿ ಹಾಕಿದ್ದಕ್ಕೆ ಪ್ರತಿ ದ್ವಾದಶಿ ರಂಗೋಲಿ ದಾನ ಕೊಟ್ಟರೆ ಅದು ಮಹತ್ವದ ದಾನ ಅಂತಲೇ ಹೇಳ್ತಾರೆ. ಅದಕ್ಕೆ ಈ ರೀತಿಯಾಗಿ ನೋಡಿರಿ, ಮತ್ತೊಂದು ಸಲ ತೋರಿಸ್ಲಿಕ್ಕೆ, ಯಾಕಂದ್ರೆ ನಂಗೆ ಮತ್ತೊಮ್ಮೆ ಬರೆದು ಗಿರಿದು ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನನಗೂ ಭಾಳ ಕೆಲಸ ಇರ್ತದೆ. ಇನ್ಮೇಲೆ ಚಾತುರ್ಮಾಸದ ನೇಮ ಹಿಡಿಬೇಕಾಗ್ತದೆ ನಾನು. ಅದಕ್ಕೆ ಈ ರೀತಿಯಾಗಿ ಎಲ್ಲ ಪ್ರತಿಯೊಂದನ್ನು ನಿಮ್ಗೆ ಹಾಕೋದು ತೋರಿಸೇನಿ, ಏನೇನು ಹಾಕಬೇಕು ಅಂತೆಲ್ಲ ಹೇಳಿನಿ. ಈ ರೀತಿಯಾಗಿ ಹಾಡನ್ನು ನಾನು ಬರೆದು ಇದ್ರ ಕೆಳ ವಿಡಿಯೋ ಕೆಳಗೆ ಅಪ್ಲೋಡ್ ಮಾಡಿರ್ತೇನಂತ. ಈ ರೀತಿಯಾಗಿ ದ್ವಾರಪಾಲಕರನ್ನು ಆಕಳು ಆಕಳು ಕರು ಆನೆ ಅಂಬಾರಿ 33 ಕೋಟಿ ದೇವತೆಗಳು, ಈ ರೀತಿಯಾಗಿ ಎಲ್ಲ ದೇವಾನ್ ದೇವತೆಗಳನ್ನು ಒಂದು ಮಂಡಲದಲ್ಲಿ ಹಾಕಿ ಇದಕ್ಕೊಂದು 3 ಪ್ರದಕ್ಷಿಣೆ 4 ಪ್ರದಕ್ಷಿಣೆ ನೀವು ಹಾಕಿಬಿಟ್ರೆ ಸಾಕು, ನಿಮ್ಗೆ ವೈಕುಂಠ ಲೋಕ ಪ್ರಾಪ್ತಿ ಆಗ್ತದೆ ಅಂಥೇಳಿ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಲಿಲ್ಲ ಅಂದರೆ ಇದೇ ವಿಡಿಯೋಗೆ ಸಂಬಂಧಪಟ್ಟಿದ್ದೇನಾದರೂ ಪ್ರಶ್ನೆ ಇದ್ದರೆ ಖಂಡಿತ ಕೇಳಿರಿ, ನಾನು ನಿಮ್ಗೆ ಉತ್ತರ ಕೊಡ್ತೇನೆ ಅಂತ.